ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾಸಾ ಮತ್ತು ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಬಹುದೊಡ್ಡ ಪರೀಕ್ಷೆಗೆ ಮುಂದಾಗಿವೆ. ಜೂನ್ 3ನೇ ತಾರೀಕು ಸ್ಪೇಸ್ ಎಕ್ಸ್ನ ವ್ಯೋಮನೌಕೆ ಬಾಹ್ಯಾಕಾಶಕ್ಕೆ ಭೂಮಿಯಿಂದ 5,000ಕ್ಕೂ ಹೆಚ್ಚು ಜೀವಿಗಳನ್ನು ಕರೆದೊಯ್ತಾ ಇದೆ. ಅದರಲ್ಲೂ ಈ ಬಾರಿ ಸ್ಪೇಸ್ಗೆ ಹೋಗ್ತಾ ಇರೋ ಜೀವಿಗಳು ಅತ್ಯಂತ ಬಲಿಷ್ಠ ಮತ್ತು ಎಂಥದ್ದೇ ಪರಿಸ್ಥಿತಿಯಲ್ಲಿ ಕೂಡ ಜೀವಿಸಬಲ್ಲ ಶಕ್ತಿಯನ್ನು ಹೊಂದಿವೆ. ಇವುಗಳನ್ನು ಭೂಮಿ ಮೇಲಿನ ಅತಿಮಾನುಷ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಅಂತ ಗುರುತಿಸಲಾಗುತ್ತೆ. ಇಷ್ಟಕ್ಕೂ ಇಲ್ಲಿ ನಾಸಾ ಈ ಜೀವಿಗಳನ್ನು ಸ್ಪೇಸ್ಗೆ ಕಳುಹಿಸೋದ್ರ ಮೂಲಕ ಏನು ಮಾಡೋದಕ್ಕೆ ಹೊರಟಿದೆ? ಒಂದು ವೇಳೆ ಈ ಪರೀಕ್ಷೆ ಯಶಸ್ವಿಯಾದರೆ ಏನಾಗುತ್ತೆ? ಸ್ಪೇಸ್ಗೆ ನಾಸಾ ಸೆಲೆಕ್ಟ್ ಮಾಡಿರೋ ಆ ಅತಿಮಾನುಷ ಜೀವಿಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದು ಮಾನವ ನಿರ್ಮಿತ ಅದ್ಭುತ. 1998ರಲ್ಲಿ ಅಮೆರಿಕ, ರಷ್ಯಾ, ಜಪಾನ್, ಯುರೋಪಿಯನ್ ಯೂನಿಯನ್ ಹಾಗೂ ಕೆನಡಾಗಳು ಸೇರಿ ನಿರ್ಮಾಣ ಮಾಡಿಕೊಂಡಿರೋ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಈವರೆಗೆ ಸುಮಾರು 3,000ಕ್ಕೂ ಹೆಚ್ಚು ಪ್ರಯೋಗಗಳು ನಡೆದಿವೆ. 108ಕ್ಕೂ ಅಧಿಕ ರಾಷ್ಟ್ರಗಳ ಸಂಶೋಧಕರು ಇಲ್ಲಿ ಪ್ರಯೋಗಗಳನ್ನು ನಡೆಸಿದ್ದಾರೆ. ಅದರಲ್ಲಿ ಬಯಾಲಜಿಗೆ ಸಂಬಂಧಪಟ್ಟ ಸಂಶೋಧನೆಗಳು, ಹ್ಯೂಮನ್ ಫಿಸಿಯಾಲಜಿಗೆ ಸಂಬಂಧಪಟ್ಟ ಸಂಶೋಧನೆಗಳು, ಹಾಗೆಯೇ ಸ್ಪೇಸ್ ಸೈನ್ಸ್ಗೆ ಸಂಬಂಧಪಟ್ಟ ಸಾಕಷ್ಟು ಪ್ರಯೋಗಗಳು ನಡೆದಿವೆ. ಈಗ ಇಂಥದ್ದೇ ಮಹತ್ವದ ಪ್ರಯೋಗಕ್ಕಾಗಿ ನಾಸಾ ಭೂಮಿ ಮೇಲಿನ ಜೀವಿಗಳನ್ನು ಈ ಸ್ಪೇಸ್ ಸ್ಟೇಷನ್ಗೆ ರವಾನೆ ಮಾಡ್ತಾ ಇದೆ. 22ನೇ ಸ್ಪೇಸ್ ಎಕ್ಸ್ ಕಾರ್ಗೋದಲ್ಲಿ ಸ್ಪೇಸ್ ಸ್ಟೇಷನ್ಗೆ ಪ್ರಯಾಣ ಮಾಡಲಿರುವ ಆ ಅತ್ಯಪರೂಪ ಜೀವಿಗಳೇ ಬೇಬಿ ಸ್ಕ್ವಿಡ್ಗಳು ಹಾಗೂ ಟಾರ್ಡಿಗ್ರೇಡ್ಸ್. ಗೆಳೆಯರೆ, ಸುಮಾರು 128 ಬೇಬಿ ಸ್ಕ್ವಿಡ್ಗಳು ಹಾಗೆಯೇ 5,000 ಟಾರ್ಡಿಗ್ರೇಡ್ಸ್ಗಳನ್ನು ನಾಸಾ ಈ ಬಾರಿ ಸ್ಪೇಸ್ಗೆ ಕಳುಹಿಸ್ತಾ ಇದೆ. ಆ ಪೈಕಿ ಈ ಟಾರ್ಡಿಗ್ರೇಡ್ಸ್ಗಳಿವೆಯಲ್ಲ, ಇವು ಒಂಥರ ಅತ್ಯಂತ ಶಕ್ತಿಶಾಲಿ ಮತ್ತು ಅತಿಮಾನುಷ ಶಕ್ತಿಯನ್ನು ಹೊಂದಿರುವ ಜೀವಿಗಳು ಅಂತಲೇ ಗುರುತಿಸಲಾಗುತ್ತೆ. ಯಾಕೆಂದ್ರೆ ಇವುಗಳನ್ನು ಬೆಂಕಿಗೆ ಹಾಕಿದ್ರೂ ಇವು ಸುಟ್ಟು ಸಾಯೋದಿಲ್ಲ, ಕುದಿಯೋ ಬಿಸಿನೀರು ಇವಕ್ಕೇನು ಮಾಡೋದಿಲ್ಲ. ನಮ್ಮ ಡೀಪ್ ಫ್ರೀಜರ್ಗಳಲ್ಲಿ ಕೂಡ ಇವು 16 ವರ್ಷ ಬದುಕಿ ಬಿಡುತ್ತವೆ. ಮೈಕ್ರೋ ಓವನ್ನಲ್ಲಿ ಬೇಯಿಸಿದ್ರೂ ಇವು ಜೀವ ಉಳಿಸ್ಕೊಳ್ಳುತ್ತವೆ. ನೀರೇ ಇಲ್ಲದೆ 10ಕ್ಕೂ ಅಧಿಕ ವರ್ಷಗಳ ಕಾಲ ಬದುಕುವ ಶಕ್ತಿ ಇದಕ್ಕಿದೆ. ಗಾಳಿ, ನೀರು, ಬೆಂಕಿ, ಹಿಮ, ಹೀಗೆ ಮನುಷ್ಯನ ಸಾವಿಗೆ ಕಾರಣವಾಗಬಲ್ಲ ಯಾವುದೂ ಕೂಡ ಈ ಟಾರ್ಡಿಗ್ರೇಡ್ಸ್ಗಳನ್ನು ಕೊಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಇಂಥ ಬಲಿಷ್ಠ ಜೀವಿಗಳನ್ನು ಈ ಬಾರಿ ಸ್ಪೇಸ್ ಸ್ಟೇಷನ್ಗೆ ಕಳುಹಿಸಿ ಅಲ್ಲಿನ ವಾತಾವರಣದಲ್ಲಿ ಅವು ಹೇಗೆ ಬದುಕುತ್ತವೆ, ಅಲ್ಲಿ ಇವುಗಳಲ್ಲಿ ಆಗೋ ಬದಲಾವಣೆಗಳು ಏನು ಅನ್ನೋದನ್ನು ಸಂಶೋಧಕರು ಪತ್ತೆ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಇನ್ನು ಈ ಟಾರ್ಡಿಗ್ರೇಡ್ಸ್ಗಳ ಬಗ್ಗೆ ನಿಮಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಬೇಕು. ಅಂದಹಾಗೆ ಇವುಗಳ ಗಾತ್ರ 5 ಮಿಲಿಮೀಟರ್, ಅಂದರೆ 0.5 ಸೆಂಟಿಮೀಟರ್ನಷ್ಟು ಗಾತ್ರಕ್ಕೆ ಈ ಜೀವಿಗಳು ಬೆಳೆಯುತ್ತವೆ. ಇವು 8 ಕಾಲುಗಳನ್ನು ಹೊಂದಿದ್ದು ವಾಟರ್ ಬೇರ್ ಅಂತ ಕೂಡ ಇದನ್ನು ಕರೀತಾರೆ. ಸಾಮಾನ್ಯವಾಗಿ ವಿಶ್ವದ ಎಲ್ಲೆಡೆ ಕಂಡುಬರುವ ಈ ಜೀವಿಗಳು ಎತ್ತರದ ಶಿಖರಗಳಿಂದ ಹಿಡಿದು ಸಾಗರದ ಅಡಿಗಳಲ್ಲಿ ಕೂಡ ಕಾಣಸಿಗುತ್ತವೆ. ವಿಚಿತ್ರ ಅಂದರೆ ಜ್ವಾಲಾಮುಖಿಯ ಪಕ್ಕದಲ್ಲಿ ಅಂಟಾರ್ಟಿಕಾದ ಮಂಜಿನ ಕೆಳಗೆ ಹಾಗೂ ಮಳೆ ಕಾಡುಗಳಲ್ಲಿ ಕೂಡ ಇವುಗಳ ಇರುವಿಕೆಯನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ಒಟ್ಟು 1,300 ರೀತಿಯ ಟಾರ್ಡಿಗ್ರೇಡ್ಗಳನ್ನು ಗುರುತಿಸಲಾಗಿದ್ದು ಇತ್ತೀಚೆಗೆ ಜಪಾನ್ನಲ್ಲಿ ಸಿಕ್ಕಿರುವ ಜೀವಿ ಅತ್ಯಂತ ವಿಶಿಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇವುಗಳನ್ನು ಈ ಭೂಮಿಯ ಅತಿ ಪುರಾತನ ಜೀವಿಗಳು ಅಂತ ಗುರುತಿಸಲಾಗ್ತಾ ಇದೆ. ಸುಮಾರು 500 ಮಿಲಿಯನ್ ವರ್ಷಗಳಿಂದ ಕೂಡ ಇವು ಭೂಮಿಯ ಮೇಲೆ ಇವೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇವುಗಳ ದೇಹ ರಚನೆ ಹಾಗೂ ವಾತಾವರಣಕ್ಕೆ ತಕ್ಕಂತೆ ಅಡ್ಜಸ್ಟ್ ಆಗುವ ಇವುಗಳ ಗುಣ. ಇನ್ನು ಈ ಟಾರ್ಡಿಗ್ರೇಡ್ಗಳು ಎಂಥ ಎಕ್ಸ್ಟ್ರೀಮ್ ಪರಿಸ್ಥಿತಿಯಲ್ಲಿ ಕೂಡ ಬದುಕುವ ಶಕ್ತಿಯನ್ನು ಹೊಂದಿವೆ. 151 ಡಿಗ್ರಿ ಸೆಲ್ಸಿಯಸ್ನ ಬಿಸಿಯಲ್ಲಿ ಕೂಡ ಸುಮಾರು ನಿಮಿಷಗಳ ಕಾಲ ಇವು ಬದುಕಿ ಉಳಿಯಬಲ್ಲ ಶಕ್ತಿಯನ್ನು ಹೊಂದಿವೆ. ಇಷ್ಟು ಬಿಸಿ ಏನಾದರೂ ಮನುಷ್ಯನಿಗೆ ತಾಕಿಬಿಟ್ರೆ ಅಲ್ಲೇ ಕೂಸಿದ್ದು ದೇಹ ಎಲ್ಲ ಒಣಗಿ ಹೋಗುತ್ತೆ. ಇನ್ನು -20 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಸುಮಾರು 30 ವರ್ಷಗಳ ಕಾಲ ಇವು ಬದುಕಿ ಉಳಿಯುತ್ತವೆ ಅನ್ನೋದು ಗೊತ್ತಾಗಿದೆ. ಹಾಗೆಯೇ -200 ಡಿಗ್ರಿ ಸೆಲ್ಸಿಯಸ್ನ ವಾತಾವರಣದಲ್ಲಿ ಕೆಲವು ದಿನಗಳ ಕಾಲ ಇವು ಬದುಕಿ ಉಳಿಯಬಲ್ಲವು. ಈ ಜೀವಿಗಳು -72 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೂಡ ಕೆಲ ನಿಮಿಷಗಳ ಕಾಲ ಬದುಕುತ್ತವೆ ಅಂತ ಹೇಳ್ತಾರೆ. ಇಲ್ಲಿ ಇಷ್ಟೊಂದು ಶೀತ ಇದ್ರೂ ಕೂಡ ಅವು ಹೇಗೆ ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ? ಸಾಕಷ್ಟು ಎಚ್ಚರಿಕೆಗಳನ್ನು ತಗೊಳ್ಳದೇ ಇದ್ರೆ -ಡಿಗ್ರಿಯಲ್ಲಿ ಮನುಷ್ಯ ಬದುಕೋದು ಕಷ್ಟ ಆಗುತ್ತೆ. ಮನುಷ್ಯನ ದೇಹ ಫ್ರೀಸ್ ಆಗುತ್ತೆ, ಅಂಗಾಂಗಗಳು ಉದುರಿ ಹೋಗುತ್ತವೆ, ಫ್ರಾಸ್ಟ್ ಬೈಟ್ ಆಗುತ್ತೆ. ಆದರೆ ಇದ್ಯಾವುದು ಕೂಡ ಈ ಜೀವಿಗೆ ಆಗೋದೇ ಇಲ್ವಾ? ಇವುಗಳ ದೇಹ ಫ್ರೀಸ್ ಆಗೋದಿಲ್ವಾ? ಹಾಗಾಗದೆ ಇರೋ ಥರ ಈ ಜೀವಿಗಳು ಅವುಗಳನ್ನು ಅವು ಕಾಪಾಡಿಕೊಳ್ಳುತ್ತವೆ.
ಸಾಮಾನ್ಯವಾಗಿ ಅತಿ ಶೀತದ ವಾತಾವರಣದಲ್ಲಿ ಮನುಷ್ಯನ ದೇಹದಲ್ಲಿರುವ ನೀರಿನ ಅಂಶ ಹೆಪ್ಪುಗಟ್ಟೋದ್ರಿಂದ ಮನುಷ್ಯ ಅಲ್ಲಿ ಸಾವಿಗೀಡಾಗ್ತಾನೆ. ಆದರೆ ಅಂಥ ಎಕ್ಸ್ಟ್ರೀಮ್ ಪರಿಸ್ಥಿತಿಗಳಲ್ಲಿ ಈ ಟಾರ್ಡಿಗ್ರೇಡ್ಸ್ ತಮ್ಮ ದೇಹದಲ್ಲಿನ ಸುಮಾರು 85% ನೀರಿನ ಅಂಶವನ್ನ ಹೊರಹಾಕಿ ಬಿಡುತ್ತವೆ. ಹಾಗಾಗಿ ಅವಲ್ಲಿ ಫ್ರೀಸ್ ಆಗೋದಿಲ್ಲ. ಹಾಗೇನೆ ಅಟ್ಮಾಸ್ಫರಿಕ್ ಪ್ರೆಷರ್ ಅಂದ್ರೆ ಸಮುದ್ರದ ಪ್ರತಿ 32 ಅಡಿಗಳಿಗೆ ಕೂಡ ಬದಲಾಗುವ ನೀರಿನ ಒತ್ತಡ. ಮನುಷ್ಯ ಸುಮಾರು 130 ಅಡಿಗಳಷ್ಟು ಆಳದಲ್ಲಿನ ಒತ್ತಡವನ್ನ ಸಾಮಾನ್ಯವಾಗಿ ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿರ್ತಾನೆ. ಅಂದ್ರೆ ಸುಮಾರು 9 ಅಟ್ಮಾಸ್ಫಿರಿಕ್ ಪ್ರೆಷರ್ ಅನ್ನ ಸಹಿಸಿಕೊಳ್ಳಬಲ್ಲ ಶಕ್ತಿ ಮನುಷ್ಯನಿಗಿದೆ. ಆದ್ರೆ ಅದರ ಮೇಲೆ ಪ್ರೆಷರ್ ಹೆಚ್ಚಾದ್ರೆ ಮನುಷ್ಯ ಸಾವನ್ನಪ್ತಾನೆ. ಆದ್ರೆ ಈ ಟಾರ್ಡಿಗ್ರೇಡ್ಸ್ ಗಳು ಹಾಗಲ್ಲ. ಇವು ಮನುಷ್ಯನಿಗಿಂತ ಸುಮಾರು 1200 ಪಟ್ಟು ಪ್ರೆಷರ್ ಅನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಇವು ಹೊಂದಿರುತ್ತವೆ. ಇನ್ನು ಡಿಹೈಡ್ರೇಷನ್, ಮನುಷ್ಯನ ದೇಹದಲ್ಲಿ ನೀರು ಕಡಿಮೆ ಆದ್ರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಅವನು ಸಾವನ್ನಪ್ತಾನೆ. ಆದ್ರೆ ಈ ಜೀವಿಗಳು ಡಿಹೈಡ್ರೇಟ್ ಆದರೂ ಕೂಡ ಸುಮಾರು 10 ವರ್ಷಗಳ ಕಾಲ ಬದುಕಿ ಉಳಿದು ಬಿಡುತ್ತವೆ. ಅಲ್ಲದೆ ಈಗ ಸಿಕ್ಕಿರೋ ಅತಿ ಹಳೆಯ ಜೀವಿಯೊಂದು ಸುಮಾರು 120 ವರ್ಷಗಳ ಬಳಿಕ ತನ್ನ ಕಾಲನ್ನ ಆಡಿಸ್ತಾ ಇತ್ತು ಅಂತ ಹೇಳಲಾಗುತ್ತೆ. ಅಂದ್ರೆ ಈ ಜೀವಿ 120 ವರ್ಷದ ನಂತರ ಕೂಡ ದೇಹ ಚಲನೆಯನ್ನ ಹೊಂದಿರುತ್ತೆ. ಹಾಗೆ ರೇಡಿಯೇಷನ್ ಅಂದ್ರೆ ಅಣುಬಾಂಬು ಬಿದ್ದಾಗ ಉಂಟಾಗುವ ರೇಡಿಯೇಷನ್ ಇದೆಯಲ್ಲ, ಅದು ಮನುಷ್ಯನನ್ನ ಕೊಂದು ಹಾಕಬಲ್ಲಷ್ಟು ರೇಡಿಯೇಷನ್ ನ 1000 ಪಟ್ಟು ಅಧಿಕ ರೇಡಿಯೇಷನ್ ಇದ್ರೂ ಕೂಡ ಈ ಟಾರ್ಡಿಗ್ರೇಡ್ಸ್ ಅದನ್ನ ತಡೆದುಕೊಳ್ಳುತ್ತವೆ. ಹಾಗೆ ನೀವು ಜ್ವಾಲಾಮುಖಿಗಳ ಒಳಗೆ ಕೂಡ ಬದುಕುತ್ತವೆ. ಹೀಗೆ ಇಷ್ಟೊಂದು ವಿಪರೀತ ಪರಿಣಾಮಗಳನ್ನ ಎದುರಿಸಿ ಕೂಡ ಬದುಕಬಲ್ಲ ಈ ಜೀವಿಗಳು ಭೂಮಿಯ ವಾತಾವರಣದಿಂದ ಹೊರಗೆ ಹಾಗೂ ಗುರುತ್ವಾಕರ್ಷಣ ಶಕ್ತಿ ಕಡಿಮೆ ಇರೋ ಕಡೆಗಳಲ್ಲಿ ಹೇಗಿರುತ್ತವೆ ಅನ್ನೋದನ್ನ ಪರೀಕ್ಷೆ ಮಾಡೋದಿಕ್ಕೆ ಈಗ ನಾಸಾ ಮುಂದಾಗ್ತಾ ಇದೆ. ಇನ್ನು ಸ್ಕ್ವಿಡ್ಗಳು, ಇವು ಕೂಡ ಸುಮಾರು 3 ಮಿಲಿಮೀಟರ್ ನಷ್ಟು ಸಣ್ಣದಾದ ಶರೀರವನ್ನು ಹೊಂದಿರುತ್ತವೆ. ಇವುಗಳನ್ನ ಬಳಸಿ ಮಾಡ್ತಾ ಇರೋ ಪರೀಕ್ಷೆಗೆ ನಾಸಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈಕ್ರೋಗ್ರಾವಿಟಿ ಆನ್ ಅನಿಮಲ್ ಮೈಕ್ರೋಬ್ ಇಂಟ್ರಾಕ್ಷನ್ ಅಂತ ಹೆಸರಿಟ್ಟಿದೆ. ಈ ಮೈಕ್ರೋಬ್ಸ್ ಇದೆಯಲ್ಲ, ಇದು ಮಾನವನ ದೇಹದಲ್ಲಿನ ಇಮ್ಯೂನ್ ಸಿಸ್ಟಮ್ ಅನ್ನು ಚೆನ್ನಾಗಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆಯೇ ಪ್ರಾಣಿಗಳಲ್ಲಿ ಕೂಡ ಟಿಶ್ಯೂಗಳ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ಹೀಗಾಗಿ ಈ ಮೈಕ್ರೋಬ್ಸ್ಗಳು ಲೋ ಗ್ರಾವಿಟಿಯಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದನ್ನು ಪತ್ತೆ ಮಾಡೋದಕ್ಕೆ ನಾಸಾ ಮುಂದಾಗ್ತಾ ಇದೆ. ಒಂದು ವೇಳೆ ಈ ಪರೀಕ್ಷೆಯಲ್ಲಿ ನಾಸಾಗೆ ಬೇಕಿರೋ ಫಲಿತಾಂಶ ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ದೀರ್ಘಾವಧಿಯಲ್ಲಿ ಮನುಷ್ಯರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಉಳಿದು ಸಂಶೋಧನೆಯನ್ನು ನಡೆಸೋದಕ್ಕೆ ಸಾಧ್ಯವಾ ಅನ್ನೋದರ ಪರೀಕ್ಷೆ ಇಲ್ಲಿ ನಡೆಯುತ್ತೆ. ಇದರ ಜೊತೆಗೆ ಸ್ಪೇಸ್ಗೆ ಟ್ರಾವೆಲ್ ಮಾಡುವ ಸಂಶೋಧಕರಲ್ಲಿ ಇದ್ದಕ್ಕಿದ್ದ ಹಾಗೆ ಕಿಡ್ನಿ ಸ್ಟೋನ್ಗಳು ಕಂಡು ಬರ್ತಾ ಇವೆ. ಇದಕ್ಕೆ ಕಾರಣ ಏನಾಗಿರಬಹುದು ಅನ್ನೋದು ಕೂಡ ಇನ್ನೂ ಸರಿಯಾಗಿ ತಿಳಿದು ಬಂದಿಲ್ಲ. ಹೀಗಾಗಿ ಈ 2 ಜೀವಿಗಳನ್ನು ಬಳಸಿಕೊಂಡು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ವಿಜ್ಞಾನಿಗಳು ಮುಂದಾಗ್ತಾ ಇದ್ದಾರೆ. ಈ ಹಿಂದೆ ಅಂದ್ರೆ 2007ರಲ್ಲೇ ಟಾರ್ಡಿಗ್ರೇಡ್ಗಳನ್ನು ಕಡಿಮೆ ಪ್ರಮಾಣದಲ್ಲಿ ನಾಸಾ ನಭಕ್ಕೆ ಕಳುಹಿಸಿತ್ತು. ಆಗ ಕೂಡ ಅವಲ್ಲಿ ಸಾಕಷ್ಟು ಕಾಲ ಸರ್ವೈವ್ ಆಗಿದ್ವು. ಆದರೆ ಅವತ್ತು ಆ ಪರೀಕ್ಷೆಯಿಂದ ಹೆಚ್ಚಿನ ಫಲಿತಾಂಶ ಸಿಕ್ಕಿರಲಿಲ್ಲ. ಹೀಗಾಗಿ ಈ ಬಾರಿ ನಾಸಾ ದೊಡ್ಡ ಸಂಶೋಧನೆಯೊಂದಕ್ಕೆ ಮುಂದಾಗ್ತಾ ಇದೆ. ಸ್ನೇಹಿತರೆ, ಈ ಟಾರ್ಡಿಗ್ರೇಡ್ಸ್ ಇದೆಯಲ್ಲ, ಇವುಗಳನ್ನು ಮಂಗಳನಲ್ಲಿಗೆ ಕಳುಹಿಸುವ ಮಾತುಗಳು ಕೂಡ ಇತ್ತೀಚೆಗೆ ಕೇಳಿಬಂದವು. ಯಾಕೆಂದ್ರೆ ಮಂಗಳನ ಅಂಗಳದಲ್ಲಿ ಉಷ್ಣತೆ ಹೆಚ್ಚಿದ್ದು ಅದನ್ನು ತಡೆಯುವ ಶಕ್ತಿ ಈ ಟಾರ್ಡಿಗ್ರೇಡ್ಗಳಿಗೆ ಮಾತ್ರನೇ ಇರುತ್ತೆ. ಒಂದು ವೇಳೆ ಅಲ್ಲೇನಾದರೂ ಸ್ವಲ್ಪ ಪ್ರಮಾಣದ ನೀರಿರೋದು ಕಂಡುಬಂದರೂ ಕೂಡ ಈ ಜೀವಿಗಳನ್ನು ಅಲ್ಲಿಗೆ ಕಳುಹಿಸಿ ಸಂಶೋಧನೆ ನಡೆಸೋದಕ್ಕೆ ಜಗತ್ತಿನ ವಿಜ್ಞಾನಿಗಳು ಕಾತುರರಾಗಿದ್ದಾರೆ. ಅಲ್ಲದೆ ಈ ಜೀವಿಗಳ ವಿಚಿತ್ರ ಶಕ್ತಿಯನ್ನು ನೋಡಿದ ಮೇಲೆ ಇದು ಭೂಮಿಯ ಮೇಲಲ್ಲದೆ ಬ್ರಹ್ಮಾಂಡದ ಮತ್ತಿನ್ನೆಲ್ಲಾದರೂ ಉಳ್ಕೊಂಡಿರೋ ಸಾಧ್ಯತೆಗಳಿವೆಯಾ ಅನ್ನೋ ಅನುಮಾನ ಕೂಡ ವಿಜ್ಞಾನಿಗಳನ್ನು ಕಾಡ್ತಾ ಇದೆ. ಸ್ನೇಹಿತರೆ, ಮನುಷ್ಯನ ಅತಿದೊಡ್ಡ ಯೋಜನೆ ಅಂದರೆ ಅದು ಭೂಮಿಯನ್ನು ಬಿಟ್ಟು ಬೇರಿನೆಲ್ಲಾದರೂ ಜೀವಿಗಳು ವಾಸ ಮಾಡಿವ್ಯಾ ಅಥವಾ ಮಾಡ್ತಾ ಇವ್ಯಾ ಅನ್ನೋದನ್ನು ಕಂಡುಹಿಡಿಯೋದು. ಅದಕ್ಕಾಗಿ ಮಾನವ ಪಡ್ತಿರೋ ಶ್ರಮ ಅಷ್ಟಿಷ್ಟಲ್ಲ. ಬ್ರಹ್ಮಾಂಡದಲ್ಲಿ ಕೋಟಿ ಸೂರ್ಯರಿದ್ದಾರೆ ಅನ್ನೋದು ನಿಜ, ಆದರೆ ಸಾವಿರಾರು ಭೂಮಿಗಳು ಕೂಡ ಅಲ್ಲಿರಬೇಕಲ್ವಾ? ಅದನ್ನು ಮನುಷ್ಯ ಅದು ಯಾವಾಗ ಪತ್ತೆ ಹಚ್ತಾನೋ ಅಲ್ಲಿವರೆಗೆ ನಾವು ನೀವು ಇರ್ತೀವೋ ಗೊತ್ತಿಲ್ಲ. ಆದರೆ ಈ ಬ್ರಹ್ಮಾಂಡದ ಗುಟ್ಟನ್ನು ಬಿಡಿಸೋದಕ್ಕೆ ಮಾನವ ತನ್ನ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾನೆ ಅನ್ನೋದಂತೂ ನಿಜ. ಸ್ನೇಹಿತರೆ, ಇದು ನಾಸಾ ತನ್ನ ಮಹತ್ವದ ಪರೀಕ್ಷೆಗಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ಗೆ ಜೀವಿಗಳನ್ನು ಕಳುಹಿಸ್ತಾ ಇರೋ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.